ಕನ್ನಡಪ್ರಭದಲ್ಲಿ ಏನೆಲ್ಲ ಸ್ಟೋರೀಸ್ ಇದೆ ನೋಡೋಣ ಬನ್ನಿ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ನಲ್ಲಿ ತಾವು ನೋಡೋದಾದರೆ ಮಕ್ಕಳ ಮೇಲೆ ಕುಸಿತು ಅಂಗನವಾಡಿ ಚಾವಣಿ, ಐವರಿಗೆ ಗಾಯ ಆಗಿದೆ, ಒಂದು ಬಾಲಕಿಯ ತಲೆಗೆ ಏಟಾಗಿದೆ, ಮತ್ತೊಬ್ಬ ಬಾಲಕಿಯ ಕಾಲು ಮುರಿದು ಹೋಗಿರೋದಿದು ಗದಗ ಜಿಲ್ಲೆ ಬಾಲೆಹೊಸೂರಿನಲ್ಲಿ ನಡೆದಂತಹ ಘಟನೆ. ಬಾಲೆಹೊಸೂರಿನ ಅಂಗನವಾಡಿಯ ಚಾವಣಿ ಕುಸಿದ ದೃಶ್ಯ, ಜೊತೆಗೆ ಗಾಯಗೊಂಡ ಬಾಲಕಿಯ ಫೋಟೋ ಕೂಡ ಹಾಕಲಾಗಿದೆ. ಹೇಗೆ ನಡೀತು ಈ ಘಟನೆ, ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ ಫ್ರಂಟ್ ಪೇಜ್ ಮತ್ತು 10ನೇ ಪುಟದಲ್ಲಿ. ತಪ್ಪದೆ ಓದಿ. ಎಸ್, ಮೊದಲನೇ ಪುಟಕ್ಕೆ ಬರೋದಾದರೆ ಟ್ರಬಲ್ ಶೂಟರ್ಗೆ ಈಗ ಟ್ರಬಲ್ ಉಂಟಾಗಿದೆ. ಡಿ ಕೆ ಶಿಗೆ ಸೆಬಿ ಚುನಾವಣಾ ಆಯೋಗದ ಡಬಲ್ ಟ್ರಬಲ್ ಆಗಿದೆ. ಹೂಡಿಕೆದಾರರ ಷೇರು ಹಣವನ್ನು ವೈಯಕ್ತಿಕವಾಗಿ ಬಳಸಿದ್ದಕ್ಕಾಗಿ ಡಿ ಕೆ ಶಿ ಶೋಭಾ ಲಿಮಿಟೆಡ್ ವಿರುದ್ಧ ಕ್ರಮಕ್ಕೆ ಸೆಬಿಗೆ ಪತ್ರ ಬರೆಯಲಾಗಿದೆ. ಹಾಗಾದರೆ ಆ ಪತ್ರದ ಸಾರಾಂಶ ಏನಿದೆ ಅನ್ನೋದನ್ನು ನೀವು ಓದಬಹುದಾಗಿದೆ. ಹಾಗೆ ಎರಡನೇದೇನಪ್ಪ ಅಂದರೆ 5 ವರ್ಷಕ್ಕೊಮ್ಮೆ ಆಸ್ತಿ ಶೇಕಡ 230% ಜಿಗಿತ ಆಗಿದೆ. 5 ಅಫಿಡವಿಟ್ಗೆ ತಾಳೆ ಆಗ್ತಾ ಇಲ್ಲ. ಚುನಾವಣಾ ಆಯೋಗಕ್ಕೆ ಈ ಕುರಿತಾಗಿ ಪತ್ರ ಬರೆದಿದ್ದು ಅನರ್ಹತೆಯ ಭೀತಿ ಕೂಡ ಡಿ ಕೆ ಶಿಯನ್ನು ಕಾಡ್ತಾ ಇರುವಂತಹದ್ದು. ಹಾಗಾದರೆ ಯಾವ ರೀತಿ ಡಬಲ್ ಟ್ರಬಲ್ ಈಗ ಡಿ ಕೆ ಶಿಯನ್ನು ಹೈರಾಣ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮೊದಲನೇ ಪುಟ ಹಾಗೆ 10ನೇ ಪುಟದಲ್ಲಿ ನೀವು ಓದಬಹುದು. ಎಸ್, ಇನ್ನು 8ನೇ ಪುಟಕ್ಕೆ ಬರೋದಾದರೆ ಅದರಲ್ಲಿ ಮಹಾಭಾರತ ಸಂಗ್ರಾಮದಲ್ಲಿ ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ಪರಿಚಯ ಇದೆ. ಕರಂದ್ಲಾಜೆ ಒಂದೊಮ್ಮೆ ಅಲ್ಲಿ ಟಿಕೆಟ್ ನಿರಾಕರಿಸಿದ, ಹೆಗಡೆಗೆ ಟಿಕೆಟ್ ಸಿಗಬಹುದು ಬಿ ಜೆ ಪಿ ಕಡೆಯಿಂದ. 8 ಕ್ಷೇತ್ರ 7 ಬಿ ಜೆ ಪಿ, 1 ಕಾಂಗ್ರೆಸ್ ಇದೆ. ನಾವು ಅಂದರೆ ಲೋಕಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರದ, ಆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಇದೆ ಈಗ ಸೀಟ್ಗಳು ಅಂತ ನೋಡೋದಾದರೆ ಬಿ ಜೆ ಪಿಯ ಪ್ರಾಬಲ್ಯ ಬಹಳ ಜೋರಾಗಿರುವಂಥದ್ದು. ಆದರೆ ಯಾರ್ಯಾರು ಪೈಪೋಟಿ ಆಗ್ಬೋದು, ಜೊತೆಗೆ ಮೈತ್ರಿಯಲ್ಲಿ ಜೆ ಡಿ ಎಸ್ಗೋ ಕಾಂಗ್ರೆಸ್ ಪಾಲಿಗೋ ಯಾರಿಗೆ ಅವಕಾಶ ಸಿಗಬಹುದು ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಬಿ ಜೆ ಪಿಯಲ್ಲಿ ಶೋಭಾ ಕರಂದ್ಲಾಜೆ ಹಾಲಿ ಸಂಸದ ಇದ್ದಾರೆ, ಅವರೊಮ್ಮೆ ಒಪ್ಪದೇ ಇದ್ದರೆ ಜಯಪ್ರಕಾಶ್ ಹೆಗಡೆ ಅಥವಾ ಯಶ್ಪಾಲ್ ಸುವರ್ಣ ಅವರ ಪಾಲಾಗುವಂತಹ ಚಾನ್ಸಸ್ ಇರುವಂಥದ್ದು. ಅದರಲ್ಲಿ ಕಾಂಗ್ರೆಸ್ನ ವಿನಯ್ಕುಮಾರ್ ಸೊರಕೆ ಅಥವಾ ಡಾಕ್ಟರ್ ಡಿ ಎಲ್ ವಿಜಯಕುಮಾರ್, ಡಾಕ್ಟರ್ ಆರತಿ ಕೃಷ್ಣ ಇವರ ನಡುವೆ ಪೈಪೋಟಿ ಇದೆ. ಯಾರಿಗೆ ಸಿಗಬಹುದು ಟಿಕೆಟ್, ಕ್ಷೇತ್ರ ಸ್ವಾರಸ್ಯ ಕೂಡ ಏನು, ಎಲ್ಲದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ 8ನೇ ಪುಟದಲ್ಲಿ. ತಪ್ಪಿಹೋದು. ಹಾಗೆ 9ನೇ ಪುಟಕ್ಕೆ ಬರೋದಾದರೆ ಐ ಎ ಎಸ್ ಅಧಿಕಾರಿ ತಿವಾರಿಯವರದ್ದು ಕೊಲೆ ಅಲ್ಲ ಅನ್ನೋದನ್ನು ಸಿ ಬಿ ಐ ವರದಿಯಲ್ಲಿ ಹೇಳ್ತಾ ಇರುವಂತಹದ್ದು. ಆಕಸ್ಮಿಕವಾಗಿ ಬಿದ್ದು ಆಕ್ಸಿಜನ್ನ ಕೊರತೆಯಿಂದಾಗಿ ಅವರ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಅದು ಆತ್ಮಹತ್ಯೆಯೂ ಅಲ್ಲ, ಕೊಲೆಯೂ ಅಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಕೆಳಭಾಗಕ್ಕೆ ಬರೋದಾದರೆ ಕಾಶ್ಮೀರಕ್ಕೆ ತೆರಳುವ ಯೋಧರಿಗೆ ಇನ್ನು ಉಚಿತ ವಿಮಾನ ಪ್ರಯಾಣ ಅನ್ನುವಂತಹ ಒಂದು ಸುದ್ದಿಯೂ ಕೂಡ ಇದೆ. ಮಿಸ್ ಮಾಡದೆ ಓದಿ. ಎಸ್, ಇನ್ಸ್ಪೆಕ್ಟರ್ ರ್ಯಾಂಕ್ ಹುದ್ದೆಗಳು, ಆ ಥರ ರ್ಯಾಂಕ್ ಹುದ್ದೆಗಳಲ್ಲಿರೋದ್ರಿಗೆ ಮಾತ್ರ ಉಚಿತ ಪ್ರಯಾಣ ಇತ್ತು. ಈಗ ಎಲ್ಲ ಯೋಧರಿಗೂ ಕೂಡ ಅಂಥದ್ದೊಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಇದು ನಿಜಕ್ಕೂ ಕೂಡ ಭಾಳ ಒಳ್ಳೆಯದಾದಂತಹ ಹೆಜ್ಜೆ ಅಂತಲೇ ಹೇಳಬೇಕಾಗುತ್ತೆ. ಹಾಗೆಯೇ ಸನ್ನಿ ಲಿಯೋನ್ ಟಾಪರ್ ಆಗಿದ್ದಾರಂತೆ ಬಿಹಾರ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ. ಆದರೆ ಆ ಬಾಲಿವುಡ್ ತಾರೆ ಸನ್ನಿ ಲಿಯೋನ್ ಅಲ್ಲ, ಅದೇ ಹೆಸರಿನ ಇನ್ನೊಬ್ಬ ಲೇಡಿ, 28 ವರ್ಷದ ಯುವತಿ ಟಾಪರ್ ಆಗಿದ್ದಾರೆ. ಅದರ ಬಗ್ಗೆ ಈ ಸನ್ನಿ ಲಿಯೋನ್ ಬಾಲಿವುಡ್ ನಟಿ ಟ್ವೀಟ್ ಮಾಡಿದ್ದಾರೆ, ಟಾಪರ್ ಆಗಿದ್ದಾರೆ ನನ್ನ ಹೆಸರಿನವರೊಬ್ಬರು ಅಂತ. ಭಾಳ ಇಂಟ್ರೆಸ್ಟಿಂಗ್ ವಿಚಾರ, ತಮಾಷೆ ಎಲ್ಲದಲ್ಲಿ ಡೀಟೇಲ್ ಆಗಿದೆ.